can take. Hi, hello, welcome to another video, guys. ಇವತ್ತು ಏನು ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಏನಂತ ಹೇಳಿದರೆ, ನನ್ನ ಫ್ರೆಂಡ್ ಅವರ ಗದ್ದೆಗೆ ಬಂದಿದ್ದೀನಿ, ರೈತರ ಜೊತೆ ಒಂದು ವ್ಲಾಗ್ ಮಾಡೋಣ ಅಂತ ಒಂದು ಅನಿಸ್ತು ನನಗೆ. ಸೊ ಅದಕ್ಕೆ ಮಾಡೋಕ್ಕಂತ ಬಂದಿದ್ದೀನಿ. ಸಖತ್ತಾಗಿದೆ ಲೊಕೇಶನ್, ಮಾತ್ರ ಅರ್ಲಿ ಮಾರ್ನಿಂಗ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ ಏನು ಮಾತಾಡ್ತೀನಿ ರೈತರ ಜೊತೆ ಅಂತ. ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ಗಾಯ್ಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ನೋಡಿ ಹೇಗಿದೆ ಅಂತ. ಬನ್ನಿ ಬನ್ನಿ, ನಿಮಗೆ ಸ್ವಲ್ಪ ಪ್ಲೇಸ್. ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ವಾವ್, ಇಟ್ಸ್ ಅಮೇಝಿಂಗ್. ನೋಡಿ, ಸೂರ್ಯ ಈಗ ತಾನೇ ಹುಟ್ಟುತ್ತಾ ಇದ್ದಾನೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಈ ನೇಚರ್ ನೋಡೋದೇ. ಎಷ್ಟು ಚೆಂದ ಅಲ್ಲ, ಏನು ಬ್ಯೂಟಿಫುಲ್ ಆಗಿದೆ. ಡಿ ಬಾಸ್ ಮೇಲೆ ಎಷ್ಟು ಅಭಿಮಾನ ಅಂದರೆ, ಎತ್ತಿನ ಗಾಡಿ ಮೇಲೂ ಸಹ ಅವರ ಫೋಟೋ ಇದೆ. ಡಿ ಬಾಸ್ ಅಂತ ಬರೆದಿದ್ದಾರೆ, ಸಾರಥಿ ಅಂತ, ಮೆಜೆಸ್ಟಿಕ್ ಅಂತ ಬರೆದಿದ್ದಾರೆ. ಅಭಿಮಾನ ನೋಡಿ ನಮ್ಮ ಡಿ ಬಾಸ್ ಮೇಲೆ, ಅದು ಪ್ರೀತಿ ಗಳಿಸಿರೋ ಆ ವ್ಯಕ್ತಿ ಬಗ್ಗೆ ಹೇಳಬೇಕಂದ್ರೆ ಪದಗಳೇ ಸಾಲದು. ವಾವ್, ಸೂಪರ್, ಲವ್ ಯು ಡಿ ಬಾಸ್. ಗೈಸ್ ನೋಡಿ, ಗದ್ದೆ ಒಳಗಡೆ ಇಳ್ದಿದ್ದೀವಿ, ಹೋಗ್ತಾ ಇದ್ದೀವಿ ಗೈಸ್. ಈಗ ನಮ್ಮ ಮಾತಾಡ್ಸೋಣ ನಮ್ಮ ಫ್ರೆಂಡ್ ಅವ್ರ ತಂದೆಗೆ, ಏನೇನು ಹೇಳ್ತಾರೆ ಏನು ಅಂತ ನೋಡೋಣ. ಸ್ವಲ್ಪ ನಮಗೂ ತಿಳಿಸ್ಕೊಡ್ಲಿ, ತಿಳ್ಕೊಳ್ಳೋಣ ಅಲ್ವೇ ಗೈಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ ಎಲ್ಲ. ನಾವು ಬೇರೆ ಇಲ್ಲಿ ಶೂಸ್ ಎಲ್ಲ ಬಿಚ್ಚಿ ಹೋಗ್ತಾ ಇದ್ದೀವಿ, ಹುಷಾರಾಗಿ ಹೋಗ್ಬೇಕಂತೆ. ಅಯ್ಯಯ್ಯೋ, ಕಾಲೆಲ್ಲ ಗಲೀಜಾಯ್ತಲ್ಲಪ್ಪ, ಇಷ್ಟು ಕಷ್ಟ ಇದೆ ನೋಡಿ. ಅವರೆಲ್ಲ ಎಷ್ಟು ಆರಾಮಾಗಿ ಓಡಾಡ್ತಾರೆ, ನಮಗೆಲ್ಲ ಇಷ್ಟು ಕಷ್ಟ ಇದೆ ಓಡಾಡೋಕ್ಕೆ. ವಾವ್, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೂಪರ್ ಯಾರ್, ಎಷ್ಟು ಚೆನ್ನಾಗಿದೆ ನೋಡಿ. ನೈಸ್, ತೆಂಗಿನ ಮರಗಳು ಇಲ್ಲೇ ಇಲ್ಲೇ ಅನಿಸುತ್ತೆ ಮೋಸ್ಟ್ಲಿ ನಾಟಿ ಮಾಡೋದು. ಹಾಂ, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು 12 ಕೆಜಿ ಬ್ಯಾಗ್ ಬರ್ತದೆ ಅದು ಒಂದು ಎಕರೆಗೆ. ಅದನ್ನು ತಂದು ಅಗೆ ಹಾಕ್ತೀವಿ, ಅದು 900 ರೂಪಾಯಿ ಬೀಜ ಬರೋದು. 900 ರೂಪಾಯಿ 12 ಕೆಜಿಗೆ ಅದ ತಂದು ಅಗೆ ಹಾಕ್ತೀವಿ. ಅಗೆ ಹಾಕಿದ ಮೇಲೆ ಪೈರು 25 ದಿವಸಕ್ಕೆ ಪೈರು ಬರುತ್ತೆ. ಅದನ್ನು ಕಿತ್ತಿ ನಾಟಿ ಮಾಡಿಸೋದು. ನಾಟಿ ಮಾಡಿದ್ಮೇಲೆ ಅದು ನಾಲ್ಕು ತಿಂಗಳು ಹೊತ್ತು ಬರ್ತದೆ. ಒಂದು ಮೇ ಎಂಡು ಬರ್ತದೆ. ನಾಲ್ಕು ತಿಂಗಳು ತಿಂಗಳು ಅಂದರೆ ನಾವು ಏನು ಬಿತ್ತನೆ ಬೀಜನ ಹಾಗೆ ಹಾಕಿರ್ತೀವೋ ಅದು ಸೇರಿಸಿ 4 ತಿಂಗಳು. ಈ ವಾರ ಒಂದು ಇನ್ನು 5-6 ತಿಂಗಳು ಆಗೋಯ್ತು, ಇನ್ನು 3 ತಿಂಗಳು ಬರಬೇಕಿತ್ತು. ಬತ್ತ 3 ತಿಂಗಳು ಬರುತ್ತೆ. ಹಾಂ, ಆಮೇಲೆ ಕಟಾವು. 3 ತಿಂಗಳಿಂದ 4 ತಿಂಗಳು ಕಟಾವು. ಫಸ್ಟು ದೇವ್ರಿಯೆಲ್ಲ ಹೊರಿಬೇಕಂತಾರ, ಸತ್ತೆ ಇರ್ತದೆ. ದೇವ್ರಿಯೆಲ್ಲ ಹೊರದಿ ತಿರ್ಗಾ ಟ್ರ್ಯಾಕ್ಟ್ರಲ್ಲಿ ಉಳಿಸ್ಬೇಕು. ಉಳಿಸಿ ಅಸ್ನ ಮಾಡಿ ತಿರ್ಗಾ ನೀರು ಕಟ್ಬೇಕು. ಅದಕ್ಕೆ ಪೈರು ಒಂದಿಷ್ಟು ಅಂತ ಬತ್ತಲೆ, 12 ದಿನ ಪೈರು ಐತ್ಲೆ. ಆದಮೇಲೆ ಕಟ್ಟಾದ್ಮೇಲೆ ತಿರ್ಗಾ ಟ್ರ್ಯಾಕ್ಟರ್ ಓಡಿಸ್ಬೇಕು. ಅದೆಲ್ಲ ಸತ್ತೆ ಗಿತೆ ಎಲ್ಲನೂ ಮುಚ್ಚುತ್ತದೆ ಒಳಗೆ. ಮುಚ್ಚಿದ್ಮೇಲೆ ತಿರ್ಗಾ ತೇವ್ರಿ ಕಟ್ಬೇಕು. ತೇವ್ರಿ ಕಟ್ಟಿ ತಿರ್ಗಾ ನಾಟಿ ದಿವಸಕ್ಕೆ ನೀರು ನೋಡ್ಕೊತಾ ಇರಬೇಕು. ತಿರ್ಗಾ ನಾಟಿ ದಿನಕ್ಕೆ ಆಳ್ಗಳು ಕರ್ಕೊಂಡು ಪೈರು ಕೀಳಿಸ್ಕೊಂಡು ಈ ಟ್ರ್ಯಾಕ್ಟ್ರ್ ಬರ್ತದೋ ಟ್ರ್ಯಾಕ್ಟ್ರ್ ಒಟ್ಟು ಇಲ್ಲರೋ ಇಲ್ಲ ಎತ್ತು ಯಾವುದು ಮಾಡ್ಕೊಂಡು ಉತ್ಕೊಂಡಾದ್ಮೇಲೆ ಗೊಬ್ಬರ ಹಾಕ್ಬೇಕು. ಆಳ್ಗಳು ಕರ್ಕೊಬರ್ಬೇಕು. 1 ಎಕರೆಗೆ ಒಂದು 12 ಆಳು ಬೇಕು. ಅವ್ರಿಗೆ ಗುತ್ತಿಗೆ ಕೊಟ್ಬಿಡ್ತೀವಿ. ಅವ್ರು ಪೈರು ಕಿತ್ತಿ ಅವರೇ ನಾಟಿ ಮಾಡಬೇಕು. ನಾಟಿ ಮಾಡೋರಾಯ್ತು 3,000. ಅದು ಆದಮೇಲೆ ನಾಟಿ ಮಾಡಿಕೊಡ್ತಾರೆ. ತಿರ್ಗಾ ಕಳೆ ಔಷಧಿ ಫ್ರೇ ಮಾಡಬೇಕು. ಕಳೆ ಔಷಧಿ ಫ್ರೇ ಮಾಡಿ ತಿರ್ಗಾ ಕಳೆ ಕಿತ್ತಿ ತಿರ್ಗಾ
ಮಾಡ್ತೀವಿ ಡೈಲಿ ನೋಡಬೇಕು, ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ನೀರು ಬಿಡ್ತಾನೆ ಇರಬೇಕು. ಆಮೇಲೆ ತಿರ್ಗಿ ಯೂರಿಯಾ ಹಾಕೋ, ಮಳೆ ಬೀಳ್ತದೆ ನೀರು ಮಾಡಬೇಕಾದ್ರೆ ತಿರ್ಗಿ ಇನ್ನೊಂದಪ್ಪ ಅದ ಬತ್ತಲೆ ಕಳೆ ಕಿತ್ಬಿಟ್ಟೆ ದುಂಡ ಗರ್ಭ ಕಚ್ಚುವಾಗ ತಿರ್ಗಿ ಕಳೆ ಕಿತ್ಬಿಟ್ಟೆ ಇದು ಮಾಡಬೇಕು, ಯೂರಿಯಾ ಪೊಟಾಷು ಎರಡನ್ನೂ ಕೊಟ್ಟರೆ ಅವಾಗ ಇನ್ನೂ ಒಂದು ಅಳತೆಯಾಗಿ ನೀರು ಕೊಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೀತದೆ.